ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಲೋಕಸಭಾ ಚುನಾವಣೆ ಯಶಸ್ವಿಯಾಗಿ ಮುಗಿದಿದೆ. ರಾಜಧಾನಿ ಬೆಂಗಳೂರಿನಲ್ಲಂತೂ ಸಿನಿ ತಾರೆಯರು ಮತ ಹಬ್ಬವನ್ನ ಸಂಭ್ರಮದಿಂದ ಸಡಗರಿಸಿದ್ದಾರೆ. ಎಸ್, ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಿನಿ ತಾರೆಯರು ಕುಟುಂಬ ಸಮೇತ ಬಂದು ಮತಗಟ್ಟೆಯಲ್ಲಿ ಮತದಾನ ಮಾಡಿ ಹಕ್ಕನ್ನ ಚಲಾಯಿಸಿದ್ರು. ಇನ್ನು ಹಿರಿಯ ನಟ ರಾಘವೇಂದ್ರ ರಾಜ್ಕುಮಾರ್, ನಟಿ ಅಮೂಲ್ಯ, ರ್ಯಾಪರ್ ಸಿಂಗರ್ ಚಂದನ್ ಶೆಟ್ಟಿ ಸೇರಿದಂತೆ ಅನೇಕ ತಾರೆಯರು ಮತದಾನ ಮಾಡಿದ್ರು. ಎಸ್, ಎಲೆಕ್ಷನ್ ಅಂದಾಕ್ಷಣ ಯಾಕಪ್ಪ ಓಟ್ ಹಾಕ್ಬೇಕು, ದೇಶದ ನಾಯಕರನ್ನ ಯಾಕೆ ನಾವು ಆಯ್ಕೆ ಮಾಡಬೇಕು ಅಂತ ಒಂದಷ್ಟು ಜನ ಉದಾಸೀನ ಮಾಡ್ತಾರೆ. ಅದರಲ್ಲೂ ಒಂದಷ್ಟು ಜನ ಎಷ್ಟೇ ವಯಸ್ಸಾದ್ರೂ ಏನೇ ಆದ್ರೂ ಕೂಡ ನಮ್ಮ ಹಕ್ಕನ್ನ ನಾವು ಚಲಾಯಿಸಬೇಕು ಅಂತ ಮತಗಟ್ಟೆಗೆ ಬಂದು ಓಟ್ ಹಾಕ್ತಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಹಿರಿಯ ನಾಗರಿಕರು ಯುವ ಜನತೆಗೆ ಸ್ಫೂರ್ತಿಯಾದ್ರು. ಹಾಗಾದ್ರೆ ಹಿರಿಯ ನಾಯಕರು ಏನ್ ಹೇಳಿದ್ರು ನೀವೇ ನೋಡಿ. ಮತದಾನ ಮಾಡುವಾಗಲೂ ಒಂದು ಸಾರ್ಥಕತೆಯ ಒಂದು ಮನೋಭಾವ ಇರ್ತದೆ. ನಾನೊಬ್ಬ ಭಾರತೀಯ ಪ್ರಜೆಯಾಗಿ ನಾನು ಹೆಮ್ಮೆಯಿಂದ ನಾನು ಮತದಾನ ಮಾಡಲಿಕ್ಕೆ ಬರ್ತೀನಿ. ಇವತ್ತು ರಾಷ್ಟ್ರ ಕಟ್ಟುವ ಸಮಯ, ಇಲ್ಲಿ ನಮ್ಮ ನೆಚ್ಚಿನ ನಾಯಕರನ್ನು ಆರಿಸುವಂಥ ಸಮಯ. ಅದರಲ್ಲೂ ಹಲವಾರು ಹಿರಿಯ ನಾಗರಿಕರು ಬಂದು ಅಷ್ಟೇ ಉತ್ಸಾಹತೆಯಿಂದ ಬಂದು ಇಲ್ಲಿ ಮತದಾನ ಮಾಡುವುದನ್ನು ನೋಡಿದೆ. ಮತ್ತು ಆಗಸ್ಟೇ ಫಸ್ಟ್ ಸತಿ ಬಂದು ವೋಟ್ ಹಾಕೋರ ಸಂಭ್ರಮ ನೋಡಿದ್ರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನನಗೆ ಗೊತ್ತು, ನಾನು ಮೊದಲನೇ ಸಾರಿ ಊಟ ಹಾಕಿದಾಗ ನಾನು ಎಷ್ಟು ಎಕ್ಸೈಟ್ ಆಗಿದೆ, ಎಷ್ಟು ಸಂಭ್ರಮ ಪಟ್ಟಿದ್ದೆ ಅಂತೇಳಿ. ಈ ಸಾರಿ ತುಂಬ ಜನ ಚುನಾವಣೆ ನೀಡಿದ್ದಾರೆ. ಆದರೆ ದಯವಿಟ್ಟು ನೀವೆಲ್ಲರೂ ಮರೆಯದೇ ಮನೆಯಿಂದ ಬಂದು ಮತದಾನ ಮಾಡಿ. ಮತದಾನ ಮಾಡುವುದು ಬಹಳ ಮುಖ್ಯವಾದ ಹಕ್ಕು ನಮಗೆ. ಅಂದರೆ ದೇಶದ ಪ್ರಜೆಯಾಗಿ, ಭಾರತೀಯ ಪ್ರಜೆಯಾಗಿ, ಪ್ರಜಾಪ್ರಭುತ್ವದಲ್ಲಿ ನಾವು ನಂಬಿಕೆ ಇಟ್ಟು ನಾವು ನಮ್ಮ ಸೇವಕರನ್ನು, ಮಹಾನ್ ಸೇವಕರನ್ನು ಆರಿಸುವಂಥ ಸಮಯ. ಅಂಥ ಅವಕಾಶವನ್ನು ನೀವು ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಜೊತೆಗೆ ಎಲ್ಲ ಮಾಧ್ಯಮದವರಿಗೂ, ಎಲ್ಲ ಪತ್ರಿಕೆಯವರಿಗೂ ನಾನು ಅಭಿನಂದನೆಗಳನ್ನು, ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ನಮಗಿಂತ ಹೆಚ್ಚಾಗಿ ನೀವು ಮನೆ ಮನೆಗೂ ತಲುಪಿದ್ದೀರಿ. ನೀವು ಎಲ್ಲರಿಗೂ ಕೂಡ ಮತದಾನದ ಅರಿವು ಮೂಡಿಸಿದ್ದೀರಿ. ಬಹುಶಃ ಈ ಸರಿ ಹೆಚ್ಚು ಪರ್ಸೆಂಟೇಜ್ ಓಟ್ಗಳ ಮೂಲಕ ನಾವು ರಾಷ್ಟ್ರ ಕಟ್ಟುವಂಥ ಕೆಲಸ ಮಾಡೋಣ ಅಂತ ತುಂಬ ಅರ್ಜೆಂಟಿಂದ ಓಟ್ ಹಾಕಲೇಬೇಕು ಅಂತ ನಾವು ಓಟ್ ಹಾಕಿರೋದು. ನಮ್ಮದು ರಾಜಧಾನಿಯಲ್ಲಿ ಯೂತ್ ಒಂದು ಇಲ್ಲಿರೋದು. ಸೊ ಅರ್ಜೆಂಟ್ ಅರ್ಜೆಂಟಾಗಿ ಓಟಿಂಗ್ ಬೇಕೇ ಬೇಕು ಅಂತೇಳಿ. ಒಟ್ಟಾರೆಯಾಗಿ ಸಿನಿ ತಾರೆಯರು, ಹಿರಿಯ ನಾಗರಿಕರು, ರಾಜಕಾರಣಿಗಳು, ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಮತದಾನವನ್ನ ಮಾಡಿ ದೇಶದ ನಾಯಕನನ್ನ ಆಯ್ಕೆ ಮಾಡುವಂತಹ ಒಂದು ಅವಕಾಶಕ್ಕೆ ನಂದಿ ಹಾಡಿದ್ರು. ಈಗ ಮೊದಲ ಹಂತದ ಚುನಾವಣೆ ಮುಗಿದಿದೆ. ಇನ್ನು ಕೂಡ ಎರಡನೇ ಹಂತದ ಚುನಾವಣೆ ಮುಗಿದು ರಿಸಲ್ಟ್ ಹೊರಬರಬೇಕಾಗಿದೆ. ಒಟ್ಟಾರೆಯಾಗಿ ಕಾದ್ ನೋಡೋಣ, ಈ ಬಾರಿ ದೇಶದ ಪ್ರಧಾನಿ ಯಾರಾಗ್ತಾರೆ, ಜನ ಯಾರ ಕೈ ಹಿಡಿತಾರೆ ಅನ್ನೋದನ್ನ.